అయ్యో 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 వంటగుడు నడి వంటగుడు ಗುರು ಏನ್ ಕಿತ್ತು ಕಿತ್ಕೊಂಡು ಓಡೋದ್ರೆ ಓಪ್ಪ ಸಮರ್ಕರ ಮರನೇ ನಮ್ಗೆ ಇವತ್ತು ಆಪತ್ತು ಬಾಂಧವ ರಕಿ ಭಾಯ್ ಊಟ ಮಾಡೋಣ ನೀವು ನಿಮ್ಮಜ್ ಬೈಪಾಸ್ಗೆ ಬಂದ್ರೆ ಒಂದು 20-30 ಡಾಬಾ ಇದಾವೆ ಒಂದು 20-30 ಡಾಬ್ದಲ್ಲಿ ಎಲ್ಲೋದ್ರೂ ಆ ಡಾಬಾಗಳ ಪಕ್ಕ ಪಕ್ಕದಲ್ಲೇ ಆಫೀಸ್ಗಳಿದ್ದಾವೆ ಯಾರು ನೀವು ಕೇಳಿದ್ರೆ ಹೇಳ್ತಾರೆ ಆಫೀಸ್ಗಳೆಲ್ಲ ಬಂದರೆ ಎಲ್ಲ ಆಫೀಸಾಗೂ ಲೋಡ್ ಆಗುತ್ತೆ ಇಲ್ಲ ಕರ್ನಾಟಕ ಆಂಧ್ರ ರೋಡ್ ವೇಸ್ ಅಂತ ಕೇಳ್ಕೊಂಬನ್ನಿ ಸ್ನೇಹಿತರೆ ಒಂದು ರೌಂಡು ನಿದ್ದೆ ಮಾಡೋಣ ಅಂತ ಹಿಂದೆ ಹೋದ್ರೆ ಬಟ್ ನಿದ್ದೆ ಬರಲಿಲ್ಲ ಫ್ಯಾನ್ ಹಾಕೊಂಡು ಸುಮ್ಮನೆ ಉಲ್ಟಾಡು ಉಲ್ಟಾಡು ಹೊರಗೆ ಬಂದೆ ನಮ್ಮ ರಾಕಿ ಬಾಯ್ ಅಷ್ಟು ಹತ್ರದಲ್ಲಿ ರಾಜಸ್ಥಾನ ಎಂಟ್ರಿ ಆಗಿಬಿಟ್ಟಿದ್ದಾರೆ ಗುರು ಇವಾಗ ನಾವು ರಾಜಸ್ಥಾನಲ್ಲಿ ಹೋಗ್ತಾ ಇದ್ದೀವಿ ಇದೆ ಗುರು ಇಲ್ಲ 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 ಇದೆ 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 ಸೈಡ್ಗೆ ಹಾಕಿ ಸೈಡ್ಗೆ ಹಾಕಿ ಮುಂದೆ ಅಲ್ಲಿ ಮುಂದೆ ಸೈಡ್ಗೆ ಹಾಕಿ ಮುಂದೆ ಹೋಗು ಅಲ್ಲಿ ಲಾರಿ ನಿಂತೈತೆ ಅದು ಹಾಂ ಇಲ್ಲ ಹಾಕ ರೈಡ್ ಮಾಡೋಣ ಅದನ್ನ ಚೆನ್ನಾಗಿರ್ತೈತೆ ಒಂಟೆ ಸವಾರಿ ಹೋಗ್ಬರಣ ಹೋಗೋಣ ಅಂದ್ರೆ ಹೋಗೋಣ ಮುಂದೆ ಹಾಕಿದ್ರೆ ಚೆನ್ನಾಗಿರ್ತಾನಪ್ಪ ಅವ್ರಿಗೆ ಅಡ್ಡ ಆಗ್ತತೆ ಸರ್ಗೆ ಅಂತ ನೋಡಿ ಜೀಪ್ ತಗೊಂಡು ಒಂದು ರೌಂಡ್ ಹೋಗೋಣ ಬೈಕ್ ತಗೊಂಡು ಅಯ್ಯೋ 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 ವಂಟಗಳು ನೋಡಿ ವಂಟಗಳು ಒಂಟೆ ಸವಾರಿ ಒಂಟೆ ಸವಾರಿ ಕಾರರೆಲ್ಲ ಬಂದು ನಿಂತ್ಕೊಂಡಿದ್ದಾರೆ ಇಲ್ಲಿ ಒಂಟೆಗಳು ಸವಾರಿ ಹಿಂಗೈತೆ ಮಸ್ತಾಗೈತೆ ಮರಳು ಮಾತ್ರ ಹಿಂಗ ಒಳಗೆ ಕೊಡದ್ಬಿಡು ಸ್ನೇಹಿತರೆ ಇವಾಗ ಇಲ್ಲಿ ಬಂದು ಗಾಡಿ ಸೈಡ್ಗೆ ಹಾಕಿದ್ದೀವಿ ಹೋಗಿ ಒಂಟೆ ರೈಡ್ ಮಾಡೋಣ ಅಂತ ಒಂಟೆ ರೈಡು ಇನ್ನೊಂದು ಏನು ಗುರು ಅದು ಬೈಕ್ ರೈಡ ಬೈಕ್ ರೈಡು ಮಾಡೋಣ ಅಂತ ಬಟ್ ಬೈಕು ಮೇಲಕ್ಕೆ ಬಿಡ್ತಾರೆಲ್ಲ ಡೌಟೆ ನೋಡೋಣ ಫಸ್ಟ್ ಇವಾಗ ಹೋಗಿ ಒಂಟೆ ರೈಡ್ ಅಂತೂ ಮಾಡೋಣಂತೆ ಬನ್ನಿ ಇವಾಗ ಹೋಗೋಣ ಫಸ್ಟು ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀವಿ 360 ಡಿಗ್ರಿ ತೋರ್ಸಕ್ಕೆ ನಿಮಗೆ ಬನ್ನಿ ಹೊರಡೋಣ ಇವಾಗ ಇಲ್ಲಿಂದ ಫಸ್ಟು ಹಗ್ಗ ಎಲ್ಲ ಬಿಟ್ಟು ಹೋದಂಗ ಗುರು ಏನ್ ಕಿತ್ತು ಕಿತ್ಕೊಂಡು ಓಡೋದ್ರೆ ಓಪ್ಪ ಸಬರ್ಕರು 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 ಏನೋ ಕೇಳ್ತೈತೆ ಹಾ ಅಲ್ಲೊಂದು ಬರ್ತೈತೆ ಇಲ್ಲೊಂದು ಬರ್ತೈತೆ ಭಯ ಐಸದ್ ನೈಜಾತೆ ಓ ಗಯನೋ ಸವಾರಿ ಮಾಡಿ ಬಂದ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಕ್ಕೆ ಬಂದ್ವಿ ಯಾಕಂದರೆ ಬಿಸಿಲು 36-37 ಡಿಗ್ರಿನೇ ಐತಿ ಇಲ್ಲಿ ಇವತ್ತು ಓಪನ್ ಮಾಡ್ಕೊಳ್ಬೋದು ಒಂಟೆ ರೈಡೆಲ್ಲ ಮುಗಿಸ್ಕೊಂಬಂದ್ವಿ ಇಲ್ಲೇ ಇದೆ ನೋಡಿ ನಮ್ಮ ಒಂಟೆಗಳೆಲ್ಲ ಏನು ಅಂದರೆ ಇವಾಗ ಸೀದಾ ಇಲ್ಲಿಂದ ಹೊರಡೋದೆ ಮುಂದೆ ಎಲ್ಲ ನಾನು ನೋಡಿಬಿಟ್ಟು ನೆರಳಿರೋ ಜಾಗದಲ್ಲಿ ಗಾಡಿ ಸೈಡ್ಗೆ ಹಾಕ್ಕೊಂಡು ಇಲ್ಲ ರೆಸ್ಟ್ ಮಾಡ್ತೀವಿ ಯಾಕಂದರೆ ನೈಟ್ ಬಿಡ್ತೀವಿ ಒಂದೇ ಸರಿ ನಾನು 500 ಕಿಲೋಮೀಟ್ರ್ ಹೋಗ್ಬೇಕು ನಿಮ್ಮಜ್ ಅಷ್ಟೇ ಇರೋದು 500 ಕಿಲೋಮೀಟ್ರ್ ಹೋಗಿ ಇನ್ನು ನಾಳೆ ಬೆಳಗ್ಗೆವರೆಗೂ ಟೈಮ್ ಐತೆ ಅಲ್ಲಿಂದ ಮತ್ತೆ ಬೆಳ್ಳುಳ್ಳಿ ಲೋಡ್ ಮಾಡೋದೈತೆ ಇದ್ರ ಮೇಲುಗಡೆ ಹಂಗಾಗಿ
ನಿಮ್ಮಚ್ಗೆ ಹೋಗ್ಬೇಕಲ್ವಾ, ಹಂಗಾಗಿ ಆಟ ಆಡ್ಕೊಂಡೆ ಹೋಗೋಣ ಅಂತ. ಅದಕ್ಕೆ ಇವೆಲ್ಲ ಕೋತಿ ಅವತಾರಗಳು ಮಾಡ್ಕೊಂಡು ಹೋಗ್ತಾ ಇರೋದು. ಬನ್ನಿ ಹೋಗೋಣ, ಆರಾಮಾಗಿ ಹೋಗಿ. ನಾನು ನೆರಳಿರತ್ತಾಗೆ ಗಾಡಿ ನಿಲ್ಲಿಸಿ ಇವತ್ತು ಇನ್ನು ವೀಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲ, ಎಡಿಟ್ ಕೂಡ ಮಾಡಿಲ್ಲ. ಎಡಿಟ್ ಮಾಡಿ ಅಪ್ಲೋಡ್ಗೆ ಹಾಕ್ಬೇಕಿನ್ನ, ಅದೊಂದು ಕೆಲಸ ಐತೆ. ಬನ್ನಿ ಹೊರಡೋಣ. ರಾಕಿ ಬಾಯ್, ಹೋಗೋಣ ನಡಿ. ಹಾಯ್ ಫ್ರೆಂಡ್ಸ್, ಇವಾಗ ಇಂಡಿಯಾಸ್ ಬಿಗ್ಗೆಸ್ಟ್ ಕ್ರಿಕೆಟ್ ಫೆಸ್ಟಿವಲ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸಮ್ಮರ್ಗೆ. ಆಂಡ್ರಸ್ಸಲ್ ಅವರು ನಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದಾರೆ. ಮೋಸ್ಟ್ ಬೆಟ್ ಬುಕ್ ಅಂದರೆ ಮೋಸ್ಟ್ ಬೆಟ್ ಅನ್ನೋದು ಬಂದು ಒಂದು ವೆಬ್ಸೈಟು, ಅದರಲ್ಲಿ ನೀವು ಈಸಿಯಾಗಿ ಪ್ರಿಡಿಕ್ಟ್ ಮಾಡಿಬಿಟ್ಟು ಮನಿ ಅರ್ನಿಂಗ್ಸ್ ಮಾಡ್ಕೊಬೋದು. ಅಂದರೆ ಯಾವ ಥರಪ್ಪ ಅಂದರೆ ಇವಾಗ ಲೈವ್ ಮ್ಯಾಚ್ ನಡೀಬೇಕಾದ್ರೆ ನೀವು ಈ ಬಾಲಲ್ಲಿ ಏನಾಗುತ್ತೆ, ಈ ಬಾಲಲ್ಲಿ ಎಷ್ಟು ಹೊಡಿಬೋದು, ಈ ಬಾಲ್ ಫೋರ್ ಹೊಡಿತಾರ, ಸಿಕ್ಸ್ ಹೊಡಿತಾರ, ಇಲ್ಲ ಅಥವಾ ಈ ಮ್ಯಾಚ್ ಏನಾಗ್ಬೋದು, ಈ ಗೆಲ್ತಾರ ಸೋಲ್ತಾರ ಅಂತ ಪ್ರಿಡಿಕ್ಟ್ ಮಾಡಿಬಿಟ್ಟು ಮನಿ ಅರ್ನಿಂಗ್ಸ್ ಮಾಡ್ಕೊಬೋದು. ಮತ್ತು ಈ ಮೋಸ್ಟ್ ಬೆಟ್ ವೆಬ್ಸೈಟಲ್ಲಿ ಬಂದುಬಿಟ್ಟು ಕ್ರಿಕೆಟ್ ಒಂದೇ ಅಲ್ಲ, ಕಬಡ್ಡಿ, ಫುಟ್ಬಾಲು, ಟೆನ್ನಿಸು ಇದ್ರಲ್ಲಿ ಕೂಡ ನಿಮ್ಮ ಬೆಟ್ ಪ್ಲೇಸ್ ಮಾಡಿಬಿಟ್ಟು ಮನಿ ಅರ್ನಿಂಗ್ಸ್ ಮಾಡ್ಕೊಬೋದು. ಮತ್ತು ಇದರಲ್ಲಿ 24 hours ಕಸ್ಟಮರ್ ಸರ್ವಿಸ್ ಇರುತ್ತೆ. ಮತ್ತು ವಿಡ್ರಾಲ್ ಕೂಡ ಅಷ್ಟೇ ಸಖತ್ ಈಸಿಯಾಗಿ ಮಾಡ್ಕೊಬೋದು, ಫೋನ್ಪೇ ಗೂಗಲ್ ಪೇ ಮುಖಾಂತರ ಆರಾಮಾಗಿ ವಿಡ್ರಾಲ್ ಕೂಡ ಮಾಡ್ಕೊಬೋದು. ಮತ್ತು ಆಂಡ್ರಸ್ಸಲ್ಲಿ ಅವರು ತುಂಬ ಎಕ್ಸೈಟೆಡ್ ಆಗಿ ಒಂದು ಪ್ರೊಮೋ ಕೋಡ್ ಶೇರ್ ಮಾಡಿದ್ದಾರೆ, ಹ್ಯಾಪಿ ಅಂತ. ಈ ಹ್ಯಾಪಿಯನ್ನು ಪ್ರೊಮೋ ಕೋಡ್ ಯೂಸ್ ಮಾಡಿ ಲಾಗಿನ್ ಆದರೆ ಎಲ್ಲೋ ಬೈಕು ಮತ್ತು ಕ್ರಿಕೆಟರ್ ಸೈನ್ ಮಾಡಿರೋ ಟಿ ಶರ್ಟ್ ಎಲ್ಲ ಗಿಫ್ಟಾಗಿ ಸಿಗ್ತವೆ. ಮತ್ತು ಇನ್ಯಾಕೆ ಲೇಟ್ ಮಾಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಮತ್ತು ಪ್ರೊಮೋ ಕೋಡ್ ಇರುತ್ತೆ, ಹೋಗಿ ಲಾಗಿನ್ ಆಗಿಬಿಟ್ಟು ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿ ಮನಿ ಅರ್ನಿಂಗ್ಸ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ದುಡ್ಡು ಗೆಲ್ಲಬೋದು, ಸೋಲ್ಲಬೋದು, ನಿಮ್ಮ ಜವಾಬ್ದಾರಿಯಿಂದ ನೀವು ಆಡಿ. ಸ್ನೇಹಿತರೆ, ಮೇನ್ ರೋಡಲ್ಲಿ ಬರ್ತಾ ಬರ್ತಾ ನಮ್ಮ ಅದೃಷ್ಟಕ್ಕೆ ಒಂದು ಮರ ಸಿಕ್ತು. ಮರದ ಕೆಳಗಡೆ ನಮ್ಮ ಅದೃಷ್ಟಕ್ಕೆ ಬೆಂಚ್ ಕೂಡ ಹಾಕೋರೆ ಗುರು. ಬೆಂಚ್ ಅಂದರೆ ಒಂದು ಕಟ್ಟೆ ಥರ ಹಾಕೋರೆ ಕುತ್ಕೊಳಕ್ಕೆ, ಆರಾಮಾಗಿ ಇಲ್ಲಿ ಕುತ್ಕೊಂಡು ನೀವು ಎಡಿಟಿಂಗ್ ಪಡಿಟಿಂಗ್ ಮಾಡ್ಕೊಳ್ರಪ್ಪ ಅಂತ. ಗಾಡಿನ ಇಲ್ಲಿ ನೆರಳಿಗೆ ನಿಲ್ಲಿಸ್ಬಿಟ್ಟು ನೆಮ್ಮದಿಯಾಗಿ ಹೋಗಿ ಇಲ್ಲಿ ಒಂದು 2 hours ಇಲ್ಲೇ ರೆಸ್ಟ್ ಮಾಡಿ ಸ್ವಲ್ಪ ಬಿಸಿಲು ಕಮ್ಮಿ ಆಗೋವರೆಗೂ ಹೋಗೋದು ಬೇಡ. 37-38 degrees ಬಿಸಿಲೈತೆ. ಈ ಬಿಸಿಲಿಗೇನ ಹಂಗೆ ಗಾಡಿ ಓಡಿಸ್ಕೊಂಡು ಹೋದರೆ ಸಿಕ್ಕಾಪಟ್ಟೆ ಟೈರ್ ಇಟ್ ಆಗ್ಬಿಡ್ತವೆ, ಮತ್ತು ಪಂಚರ್ ಆಗೋ ಸಾಧ್ಯತೆ ಭಾಳ ಇರ್ತದೆ. ಹಂಗಾಗಿ ಅರ್ಜೆಂಟ್ ಏನಿಲ್ಲ, ನಮ್ಗೆ ಅರ್ಜೆಂಟ್ ಇದ್ದಿದ್ರೆ ಓಡಿಸ್ಲೇಬೇಕು ಅನ್ನೋಂಗಿದ್ದಿದ್ರೆ ಹೋಗಬೇಕಿತ್ತು. ಬಟ್ ಇವಾಗ ಏನು ನಮ್ಗೆ ಟೆನ್ಷನ್ ಇಲ್ಲ, ನಿಮ್ಮ ಜಗ ಬೆಳಿಗ್ಗೆ ಹೋಗಬೇಕು ರೋಡ್ಗೆ. ಹಂಗಾಗಿ ಆರಾಮಾಗಿ ಇಲ್ಲೇ ರೆಸ್ಟ್ ಮಾಡಿ ಒಂದೇ ಸರಿ ಕತ್ಲಾದ್ಮೇಲೆ ಇಲ್ಲಿಂದ ಕತ್ಲಾದ್ಮೇಲೆಲ್ಲ ಸ್ವಲ್ಪ ಸಂಜೆ ಆದ ತಕ್ಷಣ ಇಲ್ಲಿಂದ ಬಿಡೋಣಂತೆ. ಬನ್ನಿ ಇವಾಗ ಇಲ್ಲೇ ಇದೇ ಬೆಂಚ್ ಮೇಲೆ ಮಲ್ಕೊಂಡು ಇವಾಗ ಎಡಿಟಿಂಗ್ ಮಾಡಿ ಇವಾಗ ಸಾಯಂಕಾಲಕ್ಕೆ ಮತ್ತೆ ವ್ಲಾಗ್ ಅಪ್ಲೋಡ್ ಮಾಡಬೇಕು. ಬನ್ನಿ ವ್ಲಾಗು ಎಡಿಟ್ ಮಾಡಿ ಆಮೇಲೆ ಸಿಗ್ತೀನಿ ಒಂದೇ ಸರಿ ಎಲ್ರಿಗೂ. ಅಲ್ಲಿವರೆಗೂ ಸ್ವಲ್ಪ ತಿರುಗಿ ಕುಡ್ಕೊಂಡು ರೆಸ್ಟ್ ಮಾಡಿ. ಬಾದಾಮ್ ಜ್ಯೂಸಿಂದು ಗಾಡಿ ನಮ್ಮನ್ನು ಹುಡುಕೊಂಡು ಇಲ್ಲಿಗೆ ಬಂದೈತೆ. ನಮ್ಮನ್ನು ಹುಡುಕೊಂಡು ಬಂದಿಲ್ಲ, ಅವ್ರ ಪಾಡಿಗೆ ಅವ್ರು ರೋಡಾಗ ಹೋಗ್ತಿದ್ರೇನೋ. ಹಂಗಾಗಿ ನಾವು ತೊಗೊಂಡು ತಿಂತಾ ಇದ್ದೀವಿ. ಈ ಬಿಸಿಲಿಗೆ ಏನು ತಿಂದರೂ ಕಮ್ಮಿನೇ, ಮರನೇ ನಮ್ಗೆ ಇವತ್ತು ಆಪತ್ತು ಬಾಂಧವ. ರಕಿ ಬಾಯ್, ಊಟ ಮಾಡೋಣ ಯಾವಾಗ? ತಿಂದಾದ್ಮೇಲೆ ಮಾಡೋಣ. ಓಕೆ, ತಿಂದಾದ್ಮೇಲೆ ಮಾಡೋಣ. ಅಡಿಯಿಂದ ಅಡುಗೆ ಎಲ್ಲ ಎತ್ಕೊಂಬಂದ್ಬಿಟ್ಟು ಇಲ್ಲಿ ಇಟ್ಕೊಂಡಿದ್ದೀವಿ. ಇವಾಗ ಇಲ್ಲೇ ಕುತ್ಕೊಂಡು ಊಟ ಮಾಡ್ತೀವಿ ಕಟ್ಟೆ ಮೇಲೆ. ಚೆನ್ನಾಗೈತೆ ಮರದ ಕೆಳಗೆ ನೆಳ್ಳು. ಇದು ಎಷ್ಟು ಖುಷಿ ಆಗ್ತೈತಂದ್ರೆ ಮರಕ್ಕೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಲದು ನಾವು ಇವತ್ತು. ಏನು ಗುರು, ಆಪತ್ ಬಾಂಧವ ನಮಗಿವತ್ತು. ತಣ್ಣು ಕುಂತಿದ್ದೀವಿ ಇಲ್ಲಿ ಸದ್ಯಕ್ಕೆ. ಬಿಸಿಲು ಕಮ್ಮಿ ಆಗ ಮೇಲೆ ಒಂದೇ ಸರಿ ಬಿಡೋಣ ಅಂತ. ಇಷ್ಟತ್ತು ಬಿಸಿಲು ಸಕ್ಕತ್ ಹೊಡಿತು. ಇವಾಗ ಇದಕ್ಕಿದ್ದಂಗೆ ಒಂದೇ ಸರಿ ಮೋಡ ಮುಚ್ಕೊಂಬಿಟ್ಟು ಫುಲ್ಲು ಗಾಳಿ ಎತ್ತೈತೆ ಗುರು. ಫುಲ್ಲು ಮಳೆ ಬರೋಂಗಾಗ್ಬಿಟೈತೆ, ಮೋಡ ಎಲ್ಲ ಫುಲ್ಲು ಮುಚ್ಕೊಂಬಿಟೈತೆ. ಗೊತ್ತಿಲ್ಲ ಮಳೆ ಬರುತ್ತೋ ಇಲ್ಲ, ಬಟ್ ಮಳೆ ಮೋಡ ಅಂತೂ ಫುಲ್ ಆಗೋಗೈತೆ. ಊಟ ಮಾಡೋಷ್ಟೊತ್ತಿಗೆ, ಊಟ ಮಾಡೋಕ್ಕಿಂತ ಮುಂಚೆ ಬಿಸಿಲು ಇತ್ತೇನು ಗುರು, ಊಟ ಮಾಡಿ ಕೈ ತೊಳೆ ಅಷ್ಟೊತ್ತಿಗೆ ಮಳೆ ಮೋಡ ಆಗಿ ಫುಲ್ಲು ಗಾಳಿ ಎದ್ಬಿಡ್ತು. ನೋಡಿ ಗ್ಲಾಸ್ಗಳೆಲ್ಲ ಎತ್ತಿದ್ವಿ, ಧೂಳೆಲ್ಲ ಒಳಗೆ ಹೆಂಗೆ ಬಂದೈತೆ ಮರದ ಧೂಳು ಅದೆಲ್ಲ. ಮನೆ ಇವಾಗ ಇಲ್ಲಿಂದ ಹೊರಡೋಣ. ಇನ್ನೊಂದು 470 kilometers ಜರ್ನಿ ಐತೆ ನಮ್ದು ಇವತ್ತು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿ ರೆಸ್ಟ್ ಮಾಡೋಣಂತೆ. ರಾತ್ರಿ 7:30 ಆಯಿತು, ಅಂದರೆ ಸಂಜೆ 7:30. ಇಲ್ಲಿಂದ ಇವಾಗ ಕತ್ಲಾಯಿತು. ಇಷ್ಟೊತ್ತು ರಾಕಿ ಬಾಯ್ ಗಾಡಿ ಓಡಿಸಿರೋದು. ರಾಕಿ ಬಾಯ್ ಬೆಳಗ್ಗೆ 7:30 ಆದರೂ ನಮ್ಮ ರಾಕಿ ಬಾಯ ಗಾಡಿ ಓಡಿಸೋರೆ. ಬೆಳಗ್ಗೆ 7:30 ಎಲ್ಲ ಎತ್ಕೊಂಡಿದ್ದು ರಾಕಿ ಬಾಯ್? ಬೆಳಗ್ಗೆ 7 hours ಅಲ್ಲಿಂದ ಇದು
ಎರಡು ಬ್ಲೂ ಹಾಕೊಂಡು ಏಳುವರೆಗೆ ಎತ್ತವ್ರು ಎತ್ಕೊಂಡವ್ರು ಇವಾಗಿನವರೆಗೂ ಅವರೇ ಗಾಡಿ ಓಡಿಸಿದ್ದಾರೆ, ನಾವು ಸುಮ್ಮನೆ ಕುತ್ಕೊಂಡು ಬರೀ ಮಾತಾಡೋದಾಯ್ತು ಇವತ್ತು ಕೆಲಸ. ಈ ಕಡೆ ಒಂದು ಡಾಬಾ ಇದೆ, ಇಲ್ಲೇ ಒಂದು ಟೀಗಿ ಕುಡ್ಕೊಂಡು ಇಲ್ಲಿಂದ ಇವಾಗ ನಮ್ಮ ಡ್ಯೂಟಿ ಶುರುವಾಗುತ್ತೆ. ಶುರುವಾಗುತ್ತೆ ಇವಾಗ ಇಲ್ಲಿಂದ ಇನ್ನು 350 ಕಿಲೋಮೀಟರ್ ಐತೆ. 350 ಕಿಲೋಮೀಟರ್ ನಾನು ಒಬ್ಬನೇ ಓಡಿಸ್ಬೇಕು. ಬೆಳಗ್ಗೆ 8 ಗಂಟೆ ಮೇಲೆ ಹೇಳಿರೋದು ಲೋಡಿಗೆ ಬನ್ನಿ ಅಂತ. ಅದೇ ಇನ್ನ ಕನ್ಫರ್ಮ್ ಕೂಡ ಆಗಿಲ್ಲ, ಬೆಳಗ್ಗೆ ಹೇಳ್ತಾರಂತೆ. ಅಷ್ಟೊತ್ತಿಗೆ ಒಂದು ಟೀ ಕುಡ್ಕೊಂಡು ಬಂದು ಹೋಗ ಅಲ್ಲೆಲ್ಲ ಇದ್ದೆ ಬಂದ್ರೆ ದೇವರಣ್ಣ ಗಾಡಿ ಓಡಿಸಲ್ಲ ಗುರು. ನಾನಂತೂ ನಾಳೆ ಅಲ್ಲಿ ನಾಡ್ದು ಲೋಡ್ ಆಗ್ಲಿ, ಟೆನ್ಷನ್ ತಗೊಂಬಾರ್ದು, ಬನ್ನಿ ಹೋಗಿ ಫಸ್ಟ್ ಒಂದು ಟೀ ಕುಡ್ಕೊಂಡು ಬರೋಣ. ಈ ರೋಡ್ ಅಂತೂ ಎವ್ರಿ ಡೇಂಜರ್ ರೋಡ್ ಗುರು, ಗಾಡಿಯರೆಲ್ಲ ಮೇಲೆ ಬರ್ತಾರೆ. ಇಲ್ಲಿಂದ ಇವಾಗ ನಮ್ಮ ನೈಟ್ ಜರ್ನಿ ಶುರುವಾಗುತ್ತೆ. ರಾಕಿ ಭಯ್ಯ ನಾನು ಇವಾಗ ಹೊರಡ್ತೀವಿ. ರಾಕಿ ಭಯ್ಯ ಹೊರಗಿನ ಸ್ವಲ್ಪ ಗ್ಲಾಸ್ ಒರೆಸ್ತೀಯಾ, ಒಳಗಿಂದ ನಾನು ಒರೆಸ್ಕೊಂತೀನಿ. ಹಾಂ ಅದಿದೆ ಇಲ್ಲ ಕಾಲ್ ನೀನು ಒಳಗೈತಾ ಅನ್ನ ಕೆಳಗಡೆ. ಅದು ಹೊಸದು ಮಾಡಿಸಿರೋದ್ರಿಂದ ಫುಟ್ ರಶ್ ಥರ ಆರಾಮಾಗಿ ಇವಾಗ ಗಾಡಿಗೆ ಗ್ಲಾಸ್ ಒರೆಸ್ಬೋದು. ನೋಡಿ ಎಷ್ಟು ಕ್ಲೀನ್ ಆಗ್ತೈತೆ. ಫಸ್ಟ್ ಧೂಳು ಎಷ್ಟು ಕುಂತಿದ್ದೆ ಅದ್ರ ಮೇಲೆ. ರಾಕಿ ಭಯ್ಯ ಗ್ಲಾಸ್ ಒರೆಸ್ತಾರೆ. ಒಳಗಡೆದೆಲ್ಲ ನಾವು ಒರೆಸ್ಕೊಂಡು ಕೊಟ್ಟೆ. ಸೈಡ್ ಗ್ಲಾಸು ಇದು ಎಲ್ಲ ಆ ಕಡೆ ಗ್ಲಾಸ್ ಒಂದು ಒರೆಸಿಲ್ಲ, ಒರೆಸ್ಕೊಂಬೇಕು. ಒರೆಸ್ಕೊಂಬಿಟ್ಟು ಇಲ್ಲಿಂದ ಡೈರೆಕ್ಟಾಗಿ ಬಿಡ್ತಾ ಇರೋದೆ. ಇವಾಗ ನಾನ್ ಸ್ಟಾಪಾಗಿ ಹೊಡಿತೀನಿ 350 ಕಿಲೋಮೀಟರ್ ಎಷ್ಟು. ಅದರಲ್ಲಿ ರಾತ್ರಿ ಬೇರೆ ನಿದ್ದೆ ಎಲ್ಲ ನೋಡ್ಬೇಕಿನ್ನ ಏನೇನಾಗುತ್ತೋ ಅಂತ. ನಿದ್ದೆ ಬಂದರೆ ಮಕ್ಕಳದೇ ಕೆಲಸ ನಮ್ಮದು. ನಮ್ಮ ಗಾಡಿ ಇಲ್ಲಿ ನಿಲ್ಲಿಸಿ ಇಲ್ಲೇ ಹೋಗಿ ಊಟ ಮಾಡ್ಕೊಂಬಂದ್ವಿ. ಊಟ ಮಾತ್ರ ಹೆಂಗಿತ್ತು ಅಂತ ನಮ್ಮ ರಾಕಿ ಭಾಯ್ನ ಕೇಳೋಣ. ಅವ್ರ ಭಾಯ್ ಆಗಾದರೆ ಚೆನ್ನಾಗಿ ಹೇಳ್ತಾರೆ, ಸಖತ್ತು ಖುಷಿಯಾಗಿ ಹೇಳ್ತಾರೆ ಅವರು. ಕೇಳೋಣ ತಡ್ರಿ ರಾಕಿ ಭಾಯ್ ಹತ್ರ ಹೋಗಿ. ರಾಕಿ ಭಾಯ್ ಊಟ ಹೆಂಗಿತ್ತು? ಏನಂತ ಹೇಳಣ್ಣ? ಏನನ್ನ ಹೇಳು, ಚೆನ್ನಾಗಿ ಕಾಂಪ್ಲಿಮೆಂಟ್ ಕೊಡ್ತೀಯ ಅಂತ ನಿಂತಕ್ ಬಂದಿ. ನಾನೇನು ಹೇಳ್ದಂಗೆ ವೆಜ್ ಬಿರಿಯಾನಿ ಅಂತ ಕೊಟ್ಟ, ನಾವ್ ಹೇಳಿದ್ದು ವೆಜ್ ಹೈದ್ರಾಬಾದ್ ಬಿರಿಯಾನಿ, ಅದ್ರಾಗೆ ವೆಜ್ ಬಿರಿಯಾನಿ ಕೊಟ್ಟದಾನೆ. ಅದ್ರಾಗ ಏನಿತ್ತು ಅಂದ್ರೆ ಟೊಮಾಟೋ ಆಲೂಗಡ್ಡೆ, ಅದ್ರಾಗೆ ಒಂದು ಲೀಟರ್ ಎಣ್ಣೆ ಐತೆ. ಫಸ್ಟ್ ಏನೋ ಚೆನ್ನಾಗಿತ್ತು ಚಪಾತಿ, ಅದು ಇದು ಕಾಳ್ ಪಲ್ಯ ಚೆನ್ನಾಗಿತ್ತು, ಕಾಳ್ ಮಸಾಲ. ಹೈದ್ರಾಬಾದ್ ಬಿರಿಯಾನಿ ಅಂತ ಕೊಟ್ಟ ಗುರು, ಡಬ್ಬಾ ಬಿರಿಯಾನಿ ಹೇಳಿದ್ದು. ಅದು ಬಿರಿಯಾನಿನೇ ಅಲ್ಲಪ್ಪ, ಮಸಾಲ ರೈಸ್, ಟೊಮಾಟೊ ರೈಸ್. ಅದು ಅಕ್ಕಿ ಬೆಂದಿಲ್ಲ, ಟೊಮಾಟೆ ಹಣ್ಣು ಬೆಂದಿಲ್ಲ, ಹಸಿ ಟೊಮಾಟೊ ಹಾಕ್ಬಿಟ್ಟಾನೆ. ಅಯ್ಯಪ್ಪ ಅದು ಸರಿ ಇಲ್ಲ. ಅದು ಹೋಟ್ಲು ತೋರ್ಸೋದು ತೋರಿಸ್ತಾವಲ್ಲ ನೋಡಿದ್ರೆ, ಫೈವ್ ಸ್ಟಾರ್ ಹೋಟ್ಲು, ಅದ್ರಾಗೆ ಫಿಲ್ಟರ್ ನೀರಿಲ್ಲ, ಫಿಲ್ಟರ್ ನೀರಿಲ್ಲ, ಏನಿಲ್ಲ ಅಂತ. 20 ರೂಪಾಯಿ ಕೊಟ್ಟು ಎಲ್ಲ ಇದು ಬಾಟ್ಲು ಖರೀದಿ ಮಾಡ್ಕೊಂಬಂದಪ್ಪ ನೀರು ಕುಡಿಯಕ್ಕೆ. ಏನು ಮಾಡೋಕ್ಕಾಗಲ್ಲ, ಇಲ್ಲೇ ಮಲ್ಕೊಂಡು ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೋಗಣ? 4-5 ಗಂಟೆಗೆ ಎದ್ದೋಗಣ. ಇಲ್ಲಿಂದ 150 ಕಿಲೋಮೀಟರ್ ಹೋಗ್ಬೇಕು ಗುರು ಬೆಳ್ಳುಳ್ಳಿ ಲೋಡ್ಗೆ. ಲೋಡ್ ಆಗ ಸಾಯಂಕಾಲದ ಹೊತ್ತು, ಹಂಗಾಗಿ ಅವ್ರು ಬೆಳಿಗ್ಗೆ ಒಂದು 8-9 ಗಂಟೆಗೆ ಬರ್ರಿ ಅಂದರೆ ಸುಮ್ಮನೆ ರಿಸ್ ತಗೊಂಡು ಯಾಕೆ ಹೋಗೋದು? ಕತ್ಲಂಗೆ ನಿದ್ದೆ ಇಟ್ಕೊಂಡು, ನನಗೂ ನಿದ್ದೆ ಇಲ್ಲ. ರಾಕಿ ಭಾಯ್ ನಿದ್ದೆ ಗಡ್ನಾಗ ಇದ್ದಾರೆ ಇವಾಗ ಆಲ್ರೆಡಿ, ಮಕ್ಕಂಡಿದ್ದಾರೆ. ನನಗೆ ನಿನ್ನೆ ನೈಟ್ ನಿದ್ದೆ ಇಲ್ಲ, ಹಂಗಾಗಿ ಇವಾಗ ಗಾಡಿ ಓಡಿಸೋಕ್ಕಾಗಲ್ಲ. ಎಲ್ರಿಗೂ ಗುಡ್ ನೈಟ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ಅಲ್ಲಿ ಡಾಬಾ ಹತ್ರ ಮಲಗಿದ್ವಿ ನಾವು. ಅಲ್ಲಿಂದ ಡೈರೆಕ್ಟಾಗಿ ಬೆಳಗ್ಗೆ 4 ಗಂಟೆಗೆ ನಮ್ಮ ರಾಕಿ ಭಾಯ್ ಎದ್ಬಿಟ್ಟು ಗಾಡಿ ತೊಗೊಂಡು ಅಲ್ಲಿಂದ ಡೈರೆಕ್ಟಾಗಿ ಬಂದರು. ಎಷ್ಟೊತ್ತಿ? 4 ಗಂಟೆಗೆ ಎದ್ದಿದ್ದು. ಅಲ್ಲಿ ಪಾರ್ಕಿಂಗ್ ಚಾರ್ಜ್ ಎಷ್ಟು ತಗೊಂಡ್ರು? ಅಲ್ಲಿ ಪಾರ್ಕಿಂಗ್ ಚಾರ್ಜ್ 20 ರೂಪಾಯಿ ಕೊಟ್ಟು, ಅಂದರೆ ನೈಟೆಲ್ಲ ಗಾಡಿ ನಿಲ್ಸ್ಕೊಂಡಿದ್ವಲ್ಲ ಅದಕ್ಕೆ ಅವ್ರಿಗೆ 20 ರೂಪಾಯಿ ಕೊಡಬೇಕು. ಕೊಟ್ಬಿಟ್ಟು ಅಲ್ಲಿಂದ ಗಾಡಿ ಎತ್ಕೊಂಡು ಸೀದಾ ಬಂದ್ವಿ. ಇವಾಗ ಎಲ್ಲಿಗೆ ಬಂದಿದ್ದೀವಪ್ಪ? ಅಲ್ಲಿಂದ ಒಂದು 160 ಕಿಲೋಮೀಟ್ರ್ ಬಂದ್ವಲ್ಲ, 160 ಕಿಲೋಮೀಟ್ರ್, 170 ಕಿಲೋಮೀಟ್ರ್ ಬಂದಿದ್ದೀವಿ. ಇವಾಗ ನಾವಿರೋದು ಬಂದು MP ಎಂಟ್ರಿ ಆಗಿದ್ದೀವಿ ಆಲ್ರೆಡಿ. ರಾಜಸ್ಥಾನ್ ಬಾರ್ಡ್ರು, MP ಬಾರ್ಡ್ರ್ ಪಾಸ್ ಮಾಡಿಕೊಂಡು ಬಂದ್ವಿ. MP ಎಂಟ್ರಿ ಆಗಿ ಒಂದು 20 ಕಿಲೋಮೀಟ್ರ್ ಬಂದಿದ್ದೀವಿ. ನಿಮ್ಮಜ್ಜ ಅಂತ ಊರಿದೆ ಇಲ್ಲಿ. ಇಲ್ಲಿ ಬೆಳ್ಳುಳ್ಳಿ ಲೋಡ್ ಆಗುತ್ತೆ, ಅದೇ ಬೆಂಗಳೂರಿಗೆ ಅವಾಗ ಹೇಳ್ದಂಗೆ. ಇಲ್ಲಿ ಇವಾಗ ಲೋಡ್ ಮಾಡೋಕ್ಕೆ ಬಂದಿದ್ದೀವಿ. ಆಫೀಸರು ಇನ್ನೂ ಅಲ್ಲಿ ಪಂಜಾಬಿ ಡಾಬಾ ಹತ್ರ ನಿಲ್ಲಿಸ್ಕೊಡ್ರಿ ಅಂತ ಹೇಳಿದ್ರು. ನಿಲ್ಲಿಸ್ಕೊಂಡಿದ್ವಿ ನೈಟ್ ಬಂದು, ಬೆಳಗ್ಗೆ ಬಂದು. ಇಲ್ಲೇ ಫ್ರೆಶ್ ಗಿಶ್ ಆಗಿ ಇಲ್ಲೇ ತೊಟ್ಟಿಯೆಲ್ಲ ಇತ್ತು, ಫ್ರೆಶ್ ಆಗಿ ಬಂದು ಗಾಡಿನೂ ಹಿಂದೆನೇ ನಿಂತಿದೆ. ಇಲ್ಲೇ ಇವಾಗ ಅಡುಗೆ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ, ಅದರಲ್ಲೂ ಗಾಡೀಲಿ ನೀರು ಬರೆಯಲ್ಲ, ಫುಲ್ ಕಮ್ಮಿ ಆಗಿಬಿಟ್ಟಿದೆ. ಅಂದರೆ ಖಾಲಿನೇ ಆಗೋಗೈತೆ, ಕಮ್ಮಿ ಸ್ವಲ್ಪ ಇದೆ ಕುಡಿಯೋಕ್ಕಷ್ಟೇ. ಹಂಗಾಗಿ ಇಲ್ಲೇ ಡಾಬಾದಲ್ಲಿ ಇವಾಗ ರೈಸ್ ಆರ್ಡ್ರ್ ಮಾಡಿದ್ದೀವಿ, 2 ಮಸಾಲೆ ರೈಸು. ಡಾಬಾದವರು ರೈಸ್ ತಂದು ಕೊಡ್ತಾರೆ. ಇನ್ನು ಇವಾಗ ಕುಕ್ಕರ್ಗೆ ಹಾಕ್ತಾರೆ ಅವನ್ನೆಲ್ಲ ಅಣ್ಣನ. ಅಣ್ಣ ಇನ್ನೂ ಇವಾಗ ಮಾಡಿಕೊಡ್ತಾಯಿದ್ದೆ, ಇಷ್ಟೊತ್ತಿಗೆ ನಾವೇ ಮಾಡ್ಕೊಂಬಿಡ್ಬೋದಿತ್ತು. ಏನು ಮಾಡೋಕ್ಕಾಗಲ್ಲ, ನೀರಿಲ್ಲ ನಮ್ದು, ಅದೇನು ಸಮಸ್ಯೆ. ಇಲ್ಲಿ ಫಿಲ್ಟರ್ ನೀರೇ ಸಿಗ್ತಾ ಇಲ್ಲ ಗುರು. ಎಲ್ಲ ಸಿಕ್ವ ನಮಗೆ? ಎಲ್ಲೂ ಸಿಗಂಗಿಲ್ಲ, ಫಿಲ್ಟರ್ ನೀರೇ ಸಿಗಂಗಿಲ್ಲ. ಅವನು ನಿಲ್ಲಿಸ್ಲಿಲ್ಲ, ಹಂಗೆ ಹೋದ ಕೊಡೋದೇ ಇಲ್ಲಪ್ಪ ಇಲ್ಲಿ ಜನ. ಅಯ್ಯೋ ಭಾಳ ಕಷ್ಟ ಐತೆ.
ಇವಾಗ ಇಲ್ಲಿಂದ ಡೈರೆಕ್ಟಾಗಿ ಲೋಡ್ ಮಾಡ್ಕೊಂಡು ಬಿಡ್ತಾ ಇರೋದೆ ಸಾಯಂಕಾಲದ ಅಷ್ಟೊತ್ತಿಗೆ 100% ಲೋಡ್ ಆಗುತ್ತೆ. ಆಗಿಲ್ಲ ಅಂದರೆ ಒಂದಿನ ಆಲ್ಟಾಗಿ ಆಗಲಿ ನಾಳೆ ಆಗಲಿ ಲೋಡ್ ಮಾಡ್ಕೊಂಡು ಬರಬೇಕು. ಯಾಕಪ್ಪ ಅಂದರೆ ಇದು ಇರೋ ಬಾಡಿಗೆ ಏನು ವರ್ಕೌಟ್ ಆಗಲ್ಲ ಗುರು. ಬೆಂಗಳೂರಿಗೆ ಬರೋದು ಇಲ್ಲ ಗಾಡಿ, ಈಗ ಕೊಟ್ಟಿರೋ ಬಾಡಿಗೆ, ಇವಾಗ ತುಂಬಿರೋ ಬಾಡಿಗೆ ಬೆಂಗಳೂರಿಗೆ ಕೂಡ ಬರಲ್ಲ ಇದು. ಇವಾಗ ಇಲ್ಲಿ ಎಷ್ಟಪ್ಪ ಬಾಡಿಗೆ ಆಗ್ಬೋದು, ಏನು ತುಂಬ್ತೀರಾ, ಎಷ್ಟನ್ನು ತುಂಬ್ತೀರಾ ಅಂದರೆ ಬೆಳ್ಳುಳ್ಳಿನೇ ತುಂಬೋದು. ಟನ್ನೇಜ್ ಬಂದು 6 ಟನ್ ತುಂಬಬೇಕು. ಇದು ಮೆಡಿಸನ್ ಬರೀ 6 ಟನ್ ಬಂದೈತೆ. ಇವಾಗ ಎಂ ಪಿ ಪಾಟ್ರಲ್ಲಿ ಪೇಮೆಂಟ್ ಟ್ಯಾಕ್ಸ್ದಾಗ ನೋಡಿದ್ವಲ್ಲ, ಬರೀ 6 ಟನ್ ಬಂದಿರೋದ್ರಿಂದ ಇಲ್ಲಿ ಬೆಳ್ಳುಳ್ಳಿ 6 ಟನ್ ತುಂಬಿಕೊಂಡು ಡೈರೆಕ್ಟಾಗಿ ಬಿಡ್ತಾ ಇರೋದೆ. 6 ಟನ್ಗೆ ಹೆಚ್ಚು ಕಮ್ಮಿ ಒಂದು 30,000 ಬಾಡಿಗೆ ಆಗುತ್ತೆ ಬೆಳ್ಳುಳ್ಳಿದು. ಅದೊಂದು 62,000 ಟೋಟಲ್ 92,000 ಆಗುತ್ತೆ. ಸೀದಾ ಹೋಗ್ತಾ ಇರೋದೆ, ಇನ್ನೇನು ಮಾಡೋಂಗಿಲ್ಲ ಇಲ್ಲಿ. ಎಷ್ಟು ಕಾದರೂ ಅಷ್ಟೇ, 92,000 ಒಂದು 15,000 ಉಳಿದ್ರೆ ಹೆಚ್ಚಾಗೋಯ್ತು, ಸಾಕು ಅಷ್ಟೇ ಉಳಿದು, ಏನೇನು ಮಾಡೋಕ್ಕಲ್ಲ. ಆ ಕಡೆಯಿಂದ ಚೆನ್ನಾಗಿ ಉಳಿದಿತ್ತು, ಒಂದು ಸೈಡು ಉಳಿದಾಗ ಇನ್ನೊಂದು ಸೈಡ್ ಕಮ್ಮಿ ಆಗೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬನ್ನಿ ನೋಡೋಣ, ಮಸಾಲೆ ರೈಸ್ ಬಂದ ತಕ್ಷಣ ಊಟ ಗೀಟ ಮಾಡ್ಕೊಂಡು ಒಂದೇ ಸಾರಿ ಇಲ್ಲಿಂದ ಸಿಟಿ ಒಳಗೆ ಹೋಗೋಣ, ಆಫೀಸ್ ಹತ್ರ ಹೋಗೋಣ. ಅವ್ರು ಇನ್ನೂ ಬಂದಿಲ್ವಂತೆ, ಬರ್ತಾರಂತೆ. ಅವ್ರು ಬಂದ ತಕ್ಷಣ ಮಾಲ್ಗಿಲೆಲ್ಲ ಸೆಟ್ ಮಾಡಿಕೊಂಡು ಲೋಡ್ ಮಾಡ್ಕೊಂಡು ಒಂದೇ ಸಾರಿ ಬಿಡೋಣಂತೆ. ಯಾವುದೋ ಮಸಾಲೆ ರೈಸ್ ಅಂತ ಕೊಟ್ಟರು ಗುರು, ಮಸಾಲೆ ರೈಸ್ ಹೇಳಿದ್ದು ಒಂದು ಪ್ಲೇಟು, ಇವ್ರು ಕೊಟ್ಟಿರೋದು ಹಾಫ್ ಆಫ್ ಪ್ಲೇಟ್. ಇನ್ನೊಂದೊಂದು ತಗೋಣಣ್ಣ, ಚೆನ್ನಾಗಿದ್ರೆ, ಚೆನ್ನಾಗಿಲ್ಲ ಅಂದರೆ ಎದ್ದೋಗೋಣ, ತಲೆ ಕೆಡಿಸ್ಕೊಂಬಿಡ. ಒಳ್ಳೆ ಕೆಲಸಕ್ಕೆ ಕೊಟ್ಟ ಹಾಫ್ ಆಫ್, ಚೆನ್ನಾಗಿದ್ರೆ ತಿನ್ನಿರಿ ಇಲ್ಲ ಎದ್ದೋಗ್ರ ಅಂತಂದು ಇಂಥವನ್ನ ಮುಂದೆ ಆಲೋಚನೆ. ನನ್ನ ಪ್ರಕಾರ ಏನು ಇಲ್ಲಿದ್ರಾಗೆ ನೋಡಿದ್ರೆ ಹೇಳ್ತೀನಿ. ಐತೇನ ಉಪ್ಪಿಲ್ಲ ಹುಳಿ ಇಲ್ಲ, ಖಾರ ಒಂದು ಐತೆ ಒಂಚೂರು. ರಾತ್ರಿ ಬರಬೇಕಾದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಮಳೆ ಬಂತು ನೋಡಿ, ಗ್ಲಾಸ್ ಎಲ್ಲ ಹೆಂಗಲ್ಲಿ ಇಳಬೋದೈತಿ. ಮತ್ತೆ ಸಾಯಂಕಾಲ ತೊಳ್ಕೊಂಡು ಹೋಗ್ಬಿಟ್ಟು ಬಿಡಬೇಕಾದ್ರೆ ಡಾಬ ಏನಂತ ಹೇಳ್ಕೊಳಂಗಿಲ್ಲ. 200 ರೂಪಾಯಿ ತಗೊಂಡ್ರು ಆ ರೈಸ್ಗೆ, 2 ಟೀಗೆ 200 ರೂಪಾಯಿ. 30 ರೂಪಾಯಿ ರೈಸ್ ನಮ್ಮೂರ ಕಡೆ ಅದು. ಬನ್ನಿ ಇವಾಗ ಇಲ್ಲಿಂದ ಒಂದು 2 ಕಿಲೋಮೀಟರ್ ಐತೆ ಟ್ರಾನ್ಸ್ಪೋರ್ಟ್ ಆಫೀಸು, ಅದಕ್ಕೆ ಹೋಗೋಣ. ಅಲ್ಲಿಗೆ ಹೋಗಿ ಏನು ಮಾಡೋದು ಅಂತ ಡಿಸೈಡ್ ಮಾಡೋಣಂತೆ. ಮೊದಲು ನಮ್ಮ ಗಾಡಿ ಶೆಲ್ ಪಡೆಯೋಣ. ಯಾವಾಗಲೂ ಇಗ್ನಿಷನ್ ಆನ್ ಮಾಡಿದ ತಕ್ಷಣ ಪುಸುಕ್ಕಂತ ಶೆಲ್ ಪಡಿಬಾರ್ದು, ಒಂದು 5 ಸೆಕೆಂಡ್ ಬಿಟ್ಟು ಶೆಲ್ ಪಡಿಬೇಕು. ಸ್ನೇಹಿತರೆ, ಫೈನಲ್ ಆಗಿ ಬೆಳ್ಳುಳ್ಳಿ ಕೂಡ ಲೋಡ್ ಕನ್ಫರ್ಮ್ ಆಯಿತು. ಅಲ್ಲಿಂದ ಡಾಬಾಯಿಂದ ಡೈರೆಕ್ಟಾಗಿ ಬಂದು ಇಲ್ಲಿ ಆಫೀಸ್ ಹತ್ರ ನಿಂತಿದ್ವಿ ಬೆಳಗ್ಗೆಯಿಂದ. ಅಂದರೆ ಟೈಮ್ ಇನ್ನೂ 11 ಗಂಟೆ, ಇವಾಗ 10:30 ಇನ್ನ ಇಲ್ಲಿ ಬಂದು 1 ಗಂಟೆ ಒಳಗೆ ಲೋಡ್ ಸೆಟ್ ಆಗೋಯ್ತು ಯಶವಂತಪುರ ಮಾರ್ಕೆಟ್ಗೆ. 6 ಟನ್ ಬೆಳ್ಳುಳ್ಳಿ, 6 ಟನ್ ಎಷ್ಟು ಬೇಕಾದ್ರೂ ಹಾಕೊಂಬೋದು ಅಲ್ಲಿ ಹೋಗಿ, ಎಷ್ಟನ್ನು ಹಾಕೊಂಬೋದು ಅಂತ ನಮ್ಮ ಇಷ್ಟ. 6 ಟನ್ ಹಾಕೋಣ, ಪಾಸ್ ಆಗುತ್ತೆ ಆರಾಮಾಗಿ. 6 ಟನ್ ಪಾಸ್ ಆಗುತ್ತೆ, 7 ಟನ್ನು ಪಾಸ್ ಆಗುತ್ತೆ. ಬಟ್ 100-200 ಕೆಜಿ ಹೆಚ್ಚು ಕಮ್ಮಿ ಆದರೆ ಫೈನ್ ಹಾಕ್ಬಿಡ್ತಾರೆ. ಬೇಡ, 500 ಕೆಜಿ ಕಮ್ಮಿನೇ ಹಾಕೊಂಡು ಹೋಗೋಣ. 6 ಟನ್ ತುಂಬ ಅಂದ್ಕೊಂಡಿದ್ದೀವಿ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಎಷ್ಟನ್ನು ಅಂತ. ಇಲ್ಲಿಂದ ಬಾಡಿಗೆ ಬಂದು 4,800 ರೂಪಾಯಿ ಟನ್ಗೆ, ಒಂದು ಟನ್ನಿಗೆ 4,800 ರೂಪಾಯಿ ಅಷ್ಟೇ ಬಾಡಿಗೆ. ಇದು ಪಾಟ್ ಲೋಡ್ ಆಗಿರೋದ್ರಿಂದ ಬಾಡಿಗೆ ಅಷ್ಟೇ ಇರುತ್ತೆ ಬೆಳ್ಳುಳ್ಳಿದು, ಯಾವಾಗಲೂ ಅಷ್ಟೇ. ಇಲ್ಲಿ ವರ್ಷದಾಗ ಸುಮಾರು 1 ತಿಂಗಳು ಈ ಊರಲ್ಲೂ ಲೋಡ್ ಆಗುತ್ತೆ ಬೆಳ್ಳುಳ್ಳಿ. ನಾರ್ತ್ ಸೈಡಿಂದ ಯಾವಾಗ ಕಮ್ಮಿ ಲೋಡ್ ಹಾಕೊಂಬಂದಾಗ, ಕಮ್ಮಿ ಟನ್ನೇಜ್ ಇದ್ದಾಗ ಇಲ್ಲಿ ಬಂದುಬಿಟ್ಟು ನಿಮ್ಮಚ್ಚಲ್ಲಿ ಆರಾಮಾಗಿ ಲೋಡ್ ಮಾಡ್ಕೊಂಡು ಹೋಗ್ಬೋದು. ಕರ್ನಾಟಕ ಆಂಧ್ರ ರೋಡ್ವೇಸ್ ಅಂತ ಐತೆ. ಇಲ್ಲಿ ನಂಬರ್ ಹಾಕೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ನಂಬರ್ ಹಾಕಿದ್ರೆ ಸುಮ್ಮನೆ ಸಮಸ್ಯೆಗಳಾಗ್ತವೆ. ಬೇಕಾದ್ರೆ ಲೊಕೇಶನ್ ಹಾಕಿರ್ತೀನಿ. ಲೊಕೇಶನ್ ಇಲ್ಲ ಗುರು, ಇಲ್ಲಿ 100 ಆಫೀಸ್ ಇದೆ ಗುರು, ಯಾವ ಆಫೀಸ್ಗೆ ಹೋದರೂ ಲೋಡ್ ಆಗ್ತವೆ. ನೀವು ನಿಮ್ಮಜ್ ಬೈಪಾಸ್ಗೆ ಬಂದರೆ ಒಂದು 20-30 ಡಾಬಾ ಇದ್ದಾವೆ. ಒಂದು 20-30 ಡಾಬ್ದಲ್ಲಿ ಎಲ್ಲೋದ್ರು ಆ ಡಾಬಾಗಳು ಪಕ್ಕದಲ್ಲೇ ಆಫೀಸ್ಗಳಿದ್ದಾವೆ. ಯಾರು ನೀವು ಕೇಳಿದ್ರು ಹೇಳ್ತಾರೆ, ಆಫೀಸ್ಗಳೆಲ್ಲ ಬಂದರೆ ಎಲ್ಲ ಆಫೀಸಾಗೂ ಲೋಡ್ ಆಗುತ್ತೆ. ಇಲ್ಲ ಕರ್ನಾಟಕ ಆಂಧ್ರ ರೋಡ್ವೇಸ್ ಅಂತ ಕೇಳ್ಕೊಂಬನ್ನಿ. ನಿಮ್ಮ ಆ ಕಡೆಯಿಂದ ಅಂದರೆ ಯಾವುದು ಯಾವರು ಬಿಲ್ವಾಡ ಇಲ್ಲ ತಾನೆ ಬನ್ನಿ ನಾವು. ಅಲ್ಲ, ಇದು ರಾಜಸ್ಥಾನ ಕಡೆಯಿಂದ ಬರ್ತಾ ಎಂ ಪಿ ಬಾರ್ಡ್ರ್ ಪಾಸ್ ಮಾಡಿದ್ಮೇಲೆ ಸಂಖ್ಯೆ ಸೀದಾ ಬಂದು ನಿಮ್ಮಚ್ಚ ಒಳಗೆ ರೈಟ್ ಸೈಡಿಗೆ ತೊಗೊಂಡ್ರೆ ಸ್ವಲ್ಪ ಸಿಟಿ ಒಳಗೆ ಒಂದು 3 ಕಿಲೋಮೀಟ್ರ್ ಬಂದರೆ ಲೆಫ್ಟ್ ಸೈಡಿಗೆ ಕರ್ನಾಟಕ ಆಂಧ್ರ ರೋಡ್ವೇಸ್ ಅಂತ ಐತೆ. ಅಲ್ಲೋಗಿ ಯಾವಾಗನ ಲೋಡ್ ಮಾಡ್ಕೊಂಡು ಹೋಗ್ರಿ. ಯಾರನ್ನ ಬಂದರೆ ಕಮ್ಮಿ ಲೋಡ್ ತುಂಬ್ಕೊಂಡು ಈ ಕಡೆಯಿಂದ, ಇಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ನಂಬರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಇವಾಗ ಇಲ್ಲಿಂದ ಫಸ್ಟು ಹೊರಡೋಣ. ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಹೋಗ್ಬೇಕು ಲೋಡ್ಗೆ. ಅಂದರೆ ಹೋಗೋ ರೋಡಲ್ಲೇ ನಾವು ಹೆಂಗೆ ಇವಾಗ ಮಹಾರಾಷ್ಟ್ರ ಕಡೆ ಬರ್ತಾಯಿದ್ವೋ ಅದೇ ರೋಡಲ್ಲೇ ಲೋಡ್ ಆಗುತ್ತೆ. 10 ಕಿಲೋಮೀಟ್ರ್ ಮಾತ್ರ ಹಿಂಗೆ ಹಳ್ಳಿಗೆ ಹೋಗಿ ಮತ್ತು 10 ಕಿಲೋಮೀಟ್ರ್ ವಾಪಸ್ ಬರಬೇಕು. 10-15 ಕಿಲೋಮೀಟ್ರ್ ಎಲ್ಲ ಹೋಗಲೇಬೇಕು ಲೋಡ್ಗಳಿಗೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ಹೋಗಿ ಲೋಡ್ ಮಾಡ್ಕೊಂಡು ಫಸ್ಟು ಅಲ್ಲಿಂದ ಬಿಡೋಣಂತೆ. ಬನ್ನಿ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ. ಇಲ್ಲಿಂದ ಅಲ್ಲಿಂದ ಒಂದು 25 ಕಿಲೋಮೀಟ್ರ್ ಡ್ರೈವ್ ಮಾಡ್ಕೊಂಡು ಇಲ್ಲಿದೆ ನೋಡಿ ನಗರ. ಏನಿದ್ರು ಅದು ಪರಿಷತ್ ನಗರ ಪರಿಷತ್ ಜೀರಣ್ಣ ಜಿಲ್ಲಾ ನಿಮ್ಮಚ್ ಜೀರಣ್ಣನ ಊರಿಗೆ ಲೋಡ್ಗೆ ಬಂದಿರೋದು. ಇಲ್ಲ ಐತೆ ನೋಡಿ ಜೀರಣ್ಣ ಅಂತ, ಇದೇ ಊರಿಗೆ ಲೋಡ್ಗೆ ಬಂದಿರೋದು. ಇಲ್ಲಿಂದ ಒಂದು 1.5 ಕಿಲೋಮೀಟ್ರ್ ಐತೆ ಮಾರ್ಕೆಟು. ಇನ್ನು ಮಾಲ್ ರೆಡಿ ಆಗಿಲ್ಲ, ಅಲ್ಲೇ ವೇಟ್ ಮಾಡಿ ಆಮೇಲೆ ಮಾಲ್ ರೆಡಿ ಆದಮೇಲೆ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು. ಹಂಗಾಗಿ ಇಲ್ಲಿ ಮರ ಇತ್ತಲ್ಲ, ಆರಾಮಾಗಿ ಮರದ ಕೆಳಗೆ ಹಾಕೊಂಡು ಏನು ಮಾಡ್ತಿದ್ದೀವಿ ಗುರು? ಇದೇ ಆಗೈತೆ, ನಾನು ಎಡಿಟ್ ಮಾಡಬೇಕು ಇವತ್ತಿನ ಸಾಯಂಕಾಲ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ.
ನೋಡಿ ಇವಾಗ ಇಲ್ಲಿಂದ ಲೋಡ್ ಮಾಡ್ಕೊಂಡು ಸಾಯಂಕಾಲ ಆಗುತ್ತೆ, ಚಿಕ್ಕಮ್ಮ ಬಿಡೋದಲ್ವಾ, ಕತ್ಲಾಗ್ಬಿಡುತ್ತೆ ಬೇಗ ಲೋಡ್ ಮಾಡಿದ್ರೆ. ಹ್ಞೂ, 11:30 ಇವಾಗ ಟೈಮು, ಕರೆದ್ರೆ ಒಂದು 1 ಗಂಟೆ ಅಷ್ಟೊತ್ತಿಗೆ ಕರೆದ್ರೂ ಲೋಡ್ ಮಾಡೋಷ್ಟೊತ್ತಿಗೆ 3-4 ಗಂಟೆ ಆಗುತ್ತೆ, ನಾವೆಲ್ಲ ಬಿಡೋ ಅಷ್ಟೊತ್ತಿಗೆ ಲೇಟ್ ಆಗ್ಬಿಡುತ್ತೆ. ಹ್ಞೂ, ನೋಡೋಣ ಹೆಂಗಾಗುತ್ತೆ, ಹಂಗೆ ಮಾಡೋಣ, ಸ್ವಲ್ಪ ವೆಯ್ಟ್ ಮಾಡೋಣ, ಇನ್ನೇನು ಮಾಡೋಕ್ಕಾಗಲ್ಲ.